ನೆಲಮಂಗಲ ತಾಲೂಕು ದಾಬಸ್ಪೇಟೆ ಫ್ಲೈಓವರ್ ಬಳಿ ಘಟನೆ. ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಬೈಕ್ಗೆ ಡಿಕ್ಕಿ. ಸದ್ಯ ಬೈಕ್ ಸವಾರ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರು. ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶಿವಕುಮಾರ್ ಎಂಬಾತ ನೆಲಹಾಳು ಗ್ರಾಮ ನಿವಾಸಿಯಾಗಿದ್ದು ಬೆಂಗಳೂರಿಗೆ ವಾಪಸ್ ತೆರಳುವಾಗ ಈ ಘಟನೆ ಸಂಭವಿಸಿದೆ. ಬೈಕ್ ಸವಾರ ಹೆಲ್ಮೆಟ್ ಧರಿಸಿದ್ದರಿಂದ ಪ್ರಾಣಾಪಾಯವಾಗದೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳಕ್ಕೆ ದಾಬಸ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಮತ್ತು ವೇಗವಾಗಿ ಬಸ್ ಚಲಾಯಿಸಿದ್ದರಿಂದ ಈ ರೀತಿ ಅಪಘಾತ ಸಂಭವಿಸಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಸ್ಸಿನವರ ಎಷ್ಟು ಬೇಜವಾಬ್ದಾರಿ ತನ, ಲೆಫ್ಟ್ ಅಲ್ಲಿ ಬೈಕ್ ಬರ್ತಾ ಇದೆ ಅಂದ್ರೂ ಕೇರ್ ಇಲ್ಲದೆ ಬರ್ತಾ ಇದ್ದಾರೆ. ಏನು ಅದು ಬ್ರೇಕರ್ ಅಂತ ಬೆಲೆನೇ ಇಲ್ಲ. ಇಲ್ಲಿ ಬರೋ ಬಸ್ಗಳಾಗ್ಲಿ ಇದಾಗ್ಲಿ ಏಕದಮ್ ಅದು ಬ್ರೇಕ್ ಅಪ್ಲೈನೇ ಮಾಡಲ್ಲ. ಅವರುಗಳು ಸಾಪ್ ಸೀದಾ ಬರ್ತಾರೆ, ಸೀದಾ ಅದೇ ಏನ್ ಸ್ಪೀಡ್ ಅಲ್ಲಿ ಇರ್ತಾರೆ ಅದೇ ಸ್ಪೀಡ್ ಅಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಡಾಬಾ ಇದೆ, ಡಾಬಾಕ್ ಇಲ್ಲಿ ಪಕ್ಕದಲ್ಲೇ ಹೋಗುತ್ತೆ ಬಸ್ಗಳು. ಇಲ್ಲಿ ಬೈಕ್ಗಳು ಹಾಕಿರ್ತಾರೆ, ಜನ ಓಡಾಡ್ತಾ ಇರ್ತಾರೆ. ಏನಾನ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಅಪ್ಲೈ ಮಾಡಲ್ಲ ಅಂತ ಸರ್, ಒಂದು ವಿಡಿಯೋ ಬೇಕಾದ್ರೆ ನಾನೇ ಮಾಡಿ ಕಳಿಸ್ತೀನಿ. ಇಲ್ಲಿ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತೀನಿ, ನನ್ನ ಅಂಗಡಿ ಇಲ್ಲೇ ಇರೋದು. ಯಾವ ಬಸ್ಸನ್ನು ಬ್ರೇಕ್ ಅಪ್ಲೈ ಮಾಡಲ್ಲ ಈ ಹಂಸಲ್ಲಿ. ಹಂಸ ಅಂತ ಏನಕ್ಕಿದೆ? ಈಗ ಡೈವರ್ಷನ್ ಹೈವೇ ಅಂತ ಸರ್ವಿಸ್ ರೋಡ್ ಇಳಿದ ತಕ್ಷಣ ಗಾಡಿ ಸ್ಲೋ ಆಗ್ಬೇಕಾ? ಸ್ಲೋನೇ ಮಾಡಲ್ಲ ಅವ್ರು. ಏನ್ ಸ್ಪೀಡ್ ಅಲ್ಲಿ ಬಂದಿರ್ತಾರೆ ಅದೇ ಸ್ಪೀಡ್ ಅಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರ ಅವರು. ಆಲ್ಮೋಸ್ಟ್ ಕೆಎಸ್ಆರ್ಟಿಸಿನೇ ಆರ್ಸೋದಿದ್ದಾರ. ಲಗ್ನ ಇರ್ತಾರೋ ಇಲ್ದೆ ಇರ್ತಾರೋ ಗೊತ್ತಿಲ್ಲ, ಬಟ್ ಹೈವೇ ಇಂದ ಸರ್ವಿಸ್ ರೋಡ್ ತಗೊಂಡಾಗ ಮಾಮೂಲಿ ಪ್ರಜ್ಞೆ ಬರ್ಬೇಕಾ? ನಾನು ಕೆಳಗೆ ಹೋಗ್ತಾ ಇದೀನಿ, ನಾನು ಸ್ಲೋ ಮಾಡ್ಕೊಬೇಕು, ನಿಧಾನಕ್ಕೆ ಹಂಸ ಇದೆ, ಹಂಸ ದಾಟಿಸ್ಬೇಕು ಅಂತ. ಅವ್ರು ಯಾವ ಸ್ಪೀಡ್ ಅಲ್ಲಿ ಅಲ್ಲಿಂದ ಬರ್ತಾರೆ ನಿಜಗಲ್ ಕಡೆಯಿಂದ, ಅದೇ ಸ್ಪೀಡ್ ಅಲ್ಲಿ ಆರ್ಸ್ಬಿಟ್ಟು ಸೀದಾ ಔಟ್ ಹೋಗ್ತಾರೆ. ಆಕ್ಸಿಡೆಂಟ್ ಆದ್ರೆ ಆಗ್ತಾ ಇರ್ತಾರೆ, ಯಾರು ಪಾಪ ಇದು ಮಾಡಲ್ಲ. ಅವ್ರ ಮೇಲೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಸೈಯದ್ ಅಂತ ಸಡನ್ ಆಗಿ ಬಂದು ಹೇಳ್ತಾರೆ, ಟೂ ವೀಲರ್ನವ್ರು ಎಲ್ಲಿ ಹೋಗ್ಬೇಕು ಹೇಳಿ. ತುಂಬಾ ಅಮಾಯಕರು ಈಗ ಲೆಫ್ಟ್ ಸೈಡ್ ಆಗಿ ಬರ್ತಾ ಇರ್ತಾರೆ ಸಡನ್ ಆಗಿ. ಪಾಪ ನಾವೇ ಆಗ್ಲಿ, ಏಜ್ ಆಗ್ದಾರಾಗ್ಲಿ, ವಯಸ್ಸಾದಾಗ್ಲಿ, ಯಾರೇ ಆಗ್ಲಿ ಬಂದು ಹಿಂಗ್ ಹೇಳಿದ್ರೆ ಯಾರು ಸಿಗ್ತಾರೆ ಹೇಳಿ ಅವ್ರಿಗೆ? ಅವ್ರ ಫ್ಯಾಮಿಲಿಗೆ ಯಾರು ದಿಕ್ಕು? ಈಗ ತುಂಬಾ ಏಟ್ ಆಗೋದು, ಹೆಲ್ಮೆಟ್ ಇಲ್ಲ ಅಂದ್ರೆ ಕೈಗೆ ಮತ್ತೆ ಇಲ್ಲೆಲ್ಲ ಏಟ್ ಆಗಿದೆ. ಹೆಲ್ಮೆಟ್ ಇರೋದ್ರಿಂದ ಸೇಫ್ ಆಗಿದೆ. ಪ್ಲೇಸ್ ಒಬ್ರೇ ಇದ್ರಾ? ಹಾ ಸರ್, ಒಬ್ರೇ ಇದ್ರು. ಡೈಲಿ ಅಪ್ ಅಂಡ್ ಡೌನ್ ವಾರ ಒಂದ್ಸಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ ನಾನು ಬೈಕಲ್ಲಿ. ನಂಗೆ ಕರೆಕ್ಟಾಗಿ ಹೋಗ್ತೀನಿ, ತುಂಬ 10 ವರ್ಷದಿಂದ ಡ್ರೈವಿಂಗ್ ಮಾಡ್ಕೊಂಡು ಓಡಾಡ್ತೀನಿ ನಾನು. ಯಾವುದೇ ಯಾವ ವರ್ಷನೂ ಕೂಡ ಎಂದೂ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು. ನೋಡಿ, ವಿಡಿಯೋ ರೆಕಾರ್ಡ್ ಇದೆ, ತಕ್ಕೊಂಡು ನೋಡಿ ಯಾರು ತಪ್ಪಿದೆ. ನಿಮ್ಮ ಹೆಸರು? ಶಿವಕುಮಾರ್ ಅಂತ ನನ್ನ ಹೆಸರು. ಊರು? ನಮ್ಮದು ಊರು ಬಂದು ನೆಲಹಾಳ್ ಅಂತ. ನಾನು ಈ ಕಡೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು, ಬೆಂಗಳೂರಿಗೆ ಡ್ಯೂಟಿಗೆ ಹೋಗ್ಬೇಕಾಯ್ತು, ಹೋಗ್ತಾ ಇದ್ದೆ. ಸೊ ಆಕಸ್ಮಿಕವಾಗಿ ಹಿಂಗೆ ಆಗ್ಬಿಟ್ಟಿದೆ, ಬಸ್ ಡ್ರೈವರು ರ್ಯಾಶ್ ಆಗಿ ಓಡಿಸೋದ್ರಿಂದ ಈ ಥರ ಆಗೋಗ್ಬಿಟ್ಟಿದೆ. ಹೇಳಿ ಏನಾಯ್ತು? ಸರ, ನನ್ನ ಬೆಂಗಳೂರಿಗೆ ಹೋಗ್ತಾ ಇದ್ದೆ ರೂಟಲ್ಲಿ, ಸ್ಟ್ರೈಟ್ ಹೋಗ್ತಾ ಇದ್ದೆ ನಾನು, ಹೋಗ್ತಾ ಇದ್ದೆ ನನ್ನ ಪಾಡಿಗೆ ನಾನು. ಈ ಗೌರ್ಮೆಂಟ್ ಬಸ್ ಫುಲ್ ರ್ಯಾಶ್ ಅಲ್ಲಿ ಡ್ರೈವ್ ಮಾಡ್ಕೊಂಬಂದು ಸಡನ್ ಆಗಿ ಎಳೆದ್ಬಿಟ್ರು. ಎಳ್ದಿದ್ದಂಗೆ ನನಗೆ ಗಾಡಿ ಟಚ್ ಆಗಿ ಫುಲ್. ಹೆಲ್ಮೆಟ್ ಇಲ್ಲ, ಹೆಲ್ಮೆಟ್ ಇರೋದ್ರಿಂದ ಸೇಫ್ ಆಗಿದ್ದೀನಿ. ಹೆಲ್ಮೆಟ್ ಇಲ್ಲ ಅಂದ್ರೆ ಸ್ಪಾಟ್ ಆಗ್ಬೇಕಾಯ್ತು. ತುಂಬಾ ರ್ಯಾಶ್ ಆಗಿ ಓಡಿಸ್ಬಂದ್ರು. ವಿಡಿಯೋ ರೆಕಾರ್ಡ್ ಇದೆ, ದಯವಿಟ್ಟು ನೋಡಿ, ನಮಗೆ ಏನ್ ಬೇಕೋ ಅದು ಸಪೋರ್ಟ್ ಕೊಡಿ ನಮಗೆ. ದಯವಿಟ್ಟು ವಿಡಿಯೋ ಚೆಕ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತ ಇದ್ದೀನಿ ಸರ್. ಇಲ್ಲ ಸರ್, ಬಸ್ ಡ್ರೈವರ್ ಜವಾಬ್ದಾರಿನೇ ಇಲ್ಲ, ಫುಲ್ ರ್ಯಾಶ್ ಆಗಿ. ಗೌರ್ಮೆಂಟ್ ಬಸ್ ಡ್ರೈವರ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇದ್ದಾರೆ. ತುಂಬಾ ಜನ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಬರೋದ್ರಿಂದ ಈ ತರ ನಿಧಾನಕ್ಕೆ ಹೋಗೋದ್ರೆ ಲೆಫ್ಟ್ ಸೈಡ್ಗೆ ಬಂದು ಎಳೆದ್ಬಿಟ್ರೆ ಸಡನ್ ಆಗಿ, ಏನ್ ಮಾಡೋದು ಸರ್? ಅಲ್ಲಿ ಈ ತರ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಬಂದ್ರೆ ಅಲ್ಲಿ ಬ್ರೇಕ್ ಹಂಸ ಇದೆ, ಅಲ್ಲೂ ಬ್ರೇಕ್ ಹೊಡೆಯಲ್ಲ, ತುಂಬಾ ಸಡನ್ ಆಗಿ ಎಳೆದ್ಬಿಡ್ತಾರೆ. ಅಮಾಯಕರು ಟೂ ವೀಲರ್ ಇಂದ ಲೆಫ್ಟ್ ಸೈಡ್ ಓಡೋ